ವಾಹಿನಿಯ ವೀಕ್ಷಕರಿಗೆ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಶುಭಾಶಯಗಳು. ಇದು ಸ್ವರ್ಣ ನ್ಯೂಸ್, ನಾನು ವನಿತಾ ಮೋಹನ್ ಕುಮಾರ್. ಹೆಡ್ಲೈನ್ಸ್: ಮಂಡ್ಯ ಜಿಲ್ಲೆಯಾದ್ಯಂತ ಬಸವ ಜಯಂತಿ ಆಚರಣೆ, ಕಾಯಕ ಯೋಗಿಯ ಗುಣಗಾನ, ನಾಗರಿಕರಿಗೆ ಪಾನಕ ಮಜ್ಜಿಗೆ ವಿತರಣೆ. ಎಲ್ಲೆಡೆ ಅಕ್ಷಯ ತೃತೀಯ ಸಂಭ್ರಮ, ಚಿನ್ನ ಖರೀದಿಗೆ ಮುಗಿಬಿದ್ದ ಮಹಿಳೆಯರು, ಚಿನ್ನದ ಮಳಿಗೆಗಳಲ್ಲಿ ಜನವೋ ಜನ. ಚಾಮ್ ಶುಗರ್ ಬಟವಾಡೆಗೆ ರೈತರ ಒತ್ತಾಯ, ಕಾರ್ಖಾನೆ ಆವರಣದಲ್ಲಿ ಅಹೋರಾತ್ರಿ ಧರಣಿ, ಕಾರ್ಮಿಕರಿಗೆ ದಿಗ್ಬಂಧನ. ಗಮನ ಸೆಳೆದ ಆಲಾಪ ನಾಟಕ ಪ್ರದರ್ಶನ, ನಾಟಕ ಸಂಸ್ಕೃತಿ ಉಳಿವಿಗೆ ಕಳಕಳಿ, ಕರ್ನಾಟಕ ಸಂಘ ಆಯೋಜನೆ. ಧಾನ್ ಫೌಂಡೇಶನ್ ವತಿಯಿಂದ ಹಣ ದುರುಪಯೋಗ, ಎರಡು ಗುಂಪಿನ ನಡುವೆ ಮಾರಾಮಾರಿ, ಸಂಸ್ಥೆ ಕಚೇರಿಗೆ ಬೀಗ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ವಿಶ್ವಗುರು ಜಗಜ್ಯೋತಿ ಶ್ರೀ ಬಸವೇಶ್ವರರ ಜಯಂತಿ ಕಾರ್ಯಕ್ರಮವು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆಯಿತು. ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಪಿಸಿ ಜಾಫರ್ ಅವರು ಸಮಾರಂಭವನ್ನು ಉದ್ಘಾಟಿಸಿದರು. ನಂತರ ಗಣ್ಯರು ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೇವರಾಜ್ ಪ್ರಕಾಶ್, ಡಾಕ್ಟರ್ ಮಂಚೇಗೌಡ, ಎಂಬಿ ಶ್ರೀನಿವಾಸ್, ಗುರುಪ್ರಸಾದ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಇಂದಿನ ಈ ಕಾರ್ಯಕ್ರಮವನ್ನು ಯುವಕರು ಹಾಗೂ ಜನಪ್ರಿಯ ಜಿಲ್ಲಾಧಿಕಾರಿಗಳಾದಂತಹ ಪಿಸಿ ಜಾಫರ್ ಅವರು ಉದ್ಘಾಟಿಸಿದ್ದಾರೆ. ಈ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸಮುದಾಯದವರು ಹಾಗೂ ಯಶಸ್ವಿಯಾಗಿ ನಡೆಸಿಕೊಳ್ಳಲು ಪ್ರಯತ್ನ ಮಾಡ್ತಾರೆ. ಮತ್ತೊಂದೆಡೆ ಮಂಡ್ಯ ನಗರದ ವಿವಿ ರಸ್ತೆಯಲ್ಲಿಯೂ ಸಹ ಜಗಜ್ಯೋತಿ ಬಸವೇಶ್ವರರ ಜಯಂತಿಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ನಾಗರಿಕರಿಗೆ ಪಾನಕ ಹಾಗೂ ಮಜ್ಜಿಗೆಯನ್ನು ವಿತರಿಸಲಾಯಿತು. ಎಸ್ ನಾಗರಾಜು ಅಂತ ಹೇಳಿ ಅಧ್ಯಕ್ಷರು, ಮಂಡ್ಯ ಜಿಲ್ಲಾ ಶ್ರೀ ಶ್ರೀ ಜಗಜ್ಯೋತಿ ಬಸವೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ದಿವಸ ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಎಲ್ಲರೂ ಆಚರಿಸಬೇಕಾದಂಥ ಒಂದು ಕರ್ತವ್ಯ. ಸಕಲ ಜೀವಾತ್ಮಗಳಿಗೂ ಲೇಸನ್ನೇ ಬಯಸದ ವಿಶ್ವಗುರು ಬಸವಣ್ಣವರ ಈ ಜಯಂತಿ ಮಹೋತ್ಸವ ಆಚರಣೆಯಲ್ಲಿ ಎಲ್ಲ ಬಂಧುಗಳು ಮತ್ತು ನಮ್ಮ ಸಂಘದ ಸೇರು ಸಹ ಸದಸ್ಯರು, ನಮ್ಮ ನಿರ್ದೇಶಕರು ಎಲ್ಲ ಸೇರಿ ವಿಜೃಂಭಣೆಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಏನಪ್ಪ ಅಂದರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಸಕಲ ಜಾತಿಗಳನ್ನು ಮೀರಿ ಒಂದು ಧರ್ಮವನ್ನು ಕಟ್ಟಿ ಈ ಬಸವ ತತ್ವವನ್ನು ಇಡೀ ಪ್ರಪಂಚಕ್ಕೆ ಸಾರಿದಂಥ ಮಹಾನ್ ಗುರು. ಆ ರೀತಿಯಾಗಿ ಬಸವಣ್ಣವ್ರನ್ನ ನಾವು ನೆನೆಸ್ಕೊಂಡ್ರೆ, ಅವರ ಒಂದು ಜಯಂತಿ ಉತ್ಸವನ ಮಾಡಿದ್ರೆ ಸಕಲರಿಗೂ ಕೂಡ ಒಳ್ಳೆಯದಾಗ್ತದೆ ಅಂತ ಒಂದು ಭಾವನೆಯಿಂದ ಈ ಬಸವ ಜಯಂತಿ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡಿದ್ದೀವಿ. ನಮ್ಮೆಲ್ಲರಿಗೂ ಬಸವನೇ ತಂದೆ, ಬಸವನೇ ತಾಯಿ, ಬಸವನೇ ಗುರು. ಬಸವ ಇಲ್ಲದಿದ್ದರೆ ನಾವೆಲ್ಲ ಜೀರೋ, ಬಸವ ಇದ್ದರೆ ನಾವೆಲ್ಲ ಹೀರೋ ಅನ್ನೋ ಮಟ್ಟಕ್ಕೆ ಇವತ್ತು ಬಸವ ತತ್ವ ಎಲ್ಲರಿಗೂ ಬೇಕಾಗಿದೆ ಅಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದೀವಿ. ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅಕ್ಷಯ ತೃತೀಯ ವಿಶೇಷ ದಿನದಂದು ಚಿನ್ನ ಖರೀದಿಸಿದರೆ ಪ್ರಗತಿ ಮತ್ತು ಶುಭದಾಯಕ ಎನ್ನುವ ಹಿನ್ನೆಲೆಯಲ್ಲಿ ಮಂಡ್ಯದ ವಿವಿಧ ಚಿನ್ನದ ಮಳಿಗೆಗಳಲ್ಲಿ ಮಹಿಳೆಯರು ಮುಗಿಬಿದ್ದು ಚಿನ್ನ ಖರೀದಿಸುತ್ತಿದ್ದ ದೃಶ್ಯ ಕಂಡುಬಂತು. ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿಸಿದರೆ ವರ್ಷಪೂರ್ತಿ ಚಿನ್ನದ ಬದುಕು ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆಯಿಂದ ಪ್ರತಿ ವರ್ಷವೂ ಸಹ ಮಹಿಳೆಯರು ಈ ದಿನದಂದು ಚಿನ್ನವನ್ನು ಖರೀದಿಸುವ ಪರಿಪಾಠವನ್ನು ಬೆಳೆಸಿಕೊಂಡಿದ್ದಾರೆ. ಮಂಡ್ಯದ ವಿವಿ ರಸ್ತೆಯಲ್ಲಿರುವ ಶ್ರೀನಿಧಿ ಚಿನ್ನದ ಮಳಿಗೆಯಲ್ಲಿ ಅಕ್ಷಯ ತೃತೀಯ ದಿನವಾದ ಮಂಗಳವಾರ ಬೆಳಿಗ್ಗೆಯಿಂದ ಸಂಜೆವರೆಗೂ ಸಹ ಮಳಿಗೆಗೆ ಕಾಲಿಡಲು ಸಾಧ್ಯವಾಗದಷ್ಟು ಜನಜಂಗುಳಿ ಸೇರಿತ್ತು. ಮಹಿಳೆಯರು ತಮಗಿಷ್ಟವಾದ ವಿವಿಧ ಪ್ರಕಾರದ ಚಿನ್ನಗಳನ್ನು ಖರೀದಿಸಿ ಸಂಭ್ರಮಿಸಿದರೆ ಯುವತಿಯರು ಸಹ ಚಿನ್ನದ ಖರೀದಿಯಲ್ಲಿ ತೊಡಗಿದ ದೃಶ್ಯ ಕಂಡುಬಂದಿತು. ಅಕ್ಷಯ ತೃತೀಯ ದಿನ ಚಿನ್ನ ತಗೊಂಡ್ರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಚಿನ್ನ ತಗೊಳ್ಳೋದ್ರ ಜೊತೆಗೆ ಒಬ್ರಿಗೆ ದಾನ ಮಾಡೋದು ಒಂದು ಒಳ್ಳೇದು. ನಾನು ಕಂಟಿನ್ಯೂಸ್ ಆಗಿ 4 ವರ್ಷದಿಂದ ಖರೀದಿ ಮಾಡ್ತಾ ಇದ್ದೀನಿ. 4 ವರ್ಷದಿಂದನೂ ಚಿನ್ನ ತಗೋತಾ ಇದ್ದೀನಿ ಮಿಸ್ಸಿಲ್ಲದೆ. ಅಕ್ಷಯ ತೃತೀಯ ದಿನ ತಾಯಿ ಗಂಗೆ ದೇವಲೋಕದಿಂದ ಭೂಮಿಗೆ ಇಳಿದ ದಿನ. ಪರಶುರಾಮರು ಭೂಮಿಯಲ್ಲಿ ಅವತರಿಸಿದ ಕ್ಷಣ ಪಾಂಡವರ ಪತ್ನಿ ದ್ರೌಪದಿಗೆ ಸೂರ್ಯದೇವನಿಂದ ಅಕ್ಷಯ ಪಾತ್ರೆ ದೊರೆತ ಶುಭ ದಿನ. ಶ್ರೀ ವ್ಯಾಸದೇವರು ಮಹಾಭಾರತ ಬರೆಯಲು ಶುರು ಮಾಡಿದ ದಿನ. ಹೀಗೆ 10 ಹಲವು ವೈಶಿಷ್ಟ್ಯಗಳು ಅಕ್ಷಯ ತೃತೀಯ ದಿನದಂದು ಗಮನ ಸೆಳೆಯುತ್ತವೆ.
ಇದರ ಜೊತೆಗೆ ಈ ದಿನದಂದು ಮನೆಗೆ ಚಿನ್ನ ಖರೀದಿಸಿದರೆ ಸುಖ ಶಾಂತಿ ಮತ್ತು ಧನ ಆಗಮನವಾಗುವುದೆಂಬ ನಂಬಿಕೆ ಇರುವುದರಿಂದ ಈ ದಿನಕ್ಕೆ ಎಲ್ಲಿಲ್ಲದ ಮಹತ್ವ ಬಂದಿದೆ. ಅಕ್ಷಯ ತೃತೀಯ ದಿನದ ಬಗ್ಗೆ ಶ್ರೀನಿಧಿ ಗೋಲ್ಡ್ನ ಮಾಲೀಕರಾದ ಡಾಕ್ಟರ್ ಜಗನ್ನಾಥ್ ಶೆಟ್ಟಿಯವರು ವಾಹಿನಿಗೆ ವಿವರ ನೀಡಿದರು. ವಿಕಾರಿ ನಾಮ ಸಂವತ್ಸರದ ವೈಶಾಖ ಮಾಸದ ಈ ಮೂರನೇ ದಿವಸ ಅಕ್ಷಯ ತೃತೀಯ ಬಹಳ ಸಂಭ್ರಮದಿಂದ ನಡೀತಾ ಇದೆ. ಕಳೆದ 16 ವರ್ಷಗಳಿಂದ ಈ ವರ್ಷ ಅಂತೂ ಬಹಳಷ್ಟು ಜನ ಚಿನ್ನ ಖರೀದಿಯಲ್ಲಿ ಕಳೆದ 10 ದಿವಸಗಳಿಂದ ನಿರಂತರವಾಗಿ ಮುಂಗಡವಾಗಿ ಕಾಯ್ದಿರಿಸಿಕೊಂಡು ಆ ಮುಖೇನ ಇವತ್ತು ಬೆಳಿಗ್ಗೆ 9 ಗಂಟೆಗೆ ನಮ್ಮ ಶೋರೂಮ್ ತೆರೆದಿದೆ. ನಿರಂತರವಾಗಿ 9 ಗಂಟೆಯಿಂದ ನಿರಂತರವಾಗಿ ವ್ಯಾಪಾರಗಳು ನಡೀತಾ ಇದೆ. ಬಹುಶಃ ಜನರ ನಂಬಿಕೆಗೆ ಅನುಗುಣವಾಗಿ ಅಕ್ಷಯ ತದಿಗದ ಈ ಪವಿತ್ರ ದಿನದಂದು ಚಿನ್ನ ಆಭರಣ ಖರೀದಿಸಿದಲ್ಲಿ ಅದು ಅಕ್ಷಯ ಆಗುತ್ತೆ. ಆ ದಿನ ಸರ್ವಶ್ರೇಷ್ಠ ದಿನ ಅಂತ ಎಲ್ಲ ಏನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಂಬಿಕೊಂಡು ಬಂದಿದ್ದಾರೆ ಅವರ ನಂಬಿಕೆಗೆ ಪೂರಕವಾಗಿ ಇಂದು ಬಹಳಷ್ಟು ಜನ ಚಿನ್ನವನ್ನು ಖರೀದಿಸಿದ್ದಾರೆ. ಒಂದು ರೀತಿಯಲ್ಲಿ ನಮಗೆ ಏನನ್ನಿಸ್ತದೆ, ಚುನಾವಣೆಯ ಪೂರ್ವ ಇದಕ್ಕೆ ಸ್ವಲ್ಪ ಇನ್ನಷ್ಟು ಮೆರುಗನ್ನು ಕೊಟ್ಟಿದೆ ಅಂತ ಅನ್ನಿಸ್ತದೆ. ಹಾಗಾಗಿ ಬಹಳಷ್ಟು ಜನ ಈ ವರ್ಷ ಅಂತೂ ಕಳೆದ ಅನೇಕ ವರ್ಷಗಳಿಂದ ನಾವು ನೋಡುವ ಲೆಕ್ಕದಲ್ಲಿ ಈ ವರ್ಷ ಇನ್ನಷ್ಟು ವ್ಯಾಪಾರದಲ್ಲಿ ವೃದ್ಧಿಯನ್ನು ನಾವು ಕಾಣ್ತಾ ಇದ್ದೇವೆ. ಎಷ್ಟು ಚಿನ್ನದ ಆಭರಣವನ್ನು ಖರೀದಿಸ್ತಾರಾ ಅಷ್ಟೇ ತೂಕದ ಚಿನ್ನ ಬೆಳ್ಳಿಯನ್ನು ಇವತ್ತು ನಾವು ಉಚಿತವಾಗಿ ಕೊಡ್ತಾ ಇದ್ದೇವೆ ಎಲ್ಲ ಗ್ರಾಹಕರಿಗೂ. ನಾಡಿನ ಸಮಸ್ತ ಜನರಿಗೂ ಅಕ್ಷಯ ತದಿಗೆಯ ಹಾರ್ದಿಕ ಶುಭಾಶಯಗಳು. ಮತ್ತೊಂದೆಡೆ ಮಂಡ್ಯದ ಕೆವಿ ಶಂಕರಗೌಡ ವಾಣಿಜ್ಯ ಸಂಕೀರ್ಣದಲ್ಲಿರುವ ಮಲಬಾರ್ ಗೋಲ್ಡ್ನಲ್ಲೂ ಸಹ ವ್ಯಾಪಾರ ವಹಿವಾಟು ಭರ್ಜರಿಯಾಗಿ ಸಾಗಿತ್ತು. ವಾರದ ಹಿಂದೆಯೇ ಚಿನ್ನ ಬುಕಿಂಗ್ ಮಾಡಿದ್ದ ಮಹಿಳೆಯರು ಸರದಿಯಲ್ಲಿ ನಿಂತು ಚಿನ್ನ ಖರೀದಿಸಿದರು. ಅಕ್ಷಯ ತೃತೀಯ ಅಂಗವಾಗಿ ಮಳಿಗೆಯಲ್ಲಿ ವಿವಿಧ ಬಗೆಯ ಅಲಂಕಾರಿಕ ಚಿನ್ನಾಭರಣಗಳು ಕಂಗೊಳಿಸುತ್ತಿದ್ದು ಮಹಿಳೆಯರು ತಮಗಿಷ್ಟವಾದ ಚಿನ್ನಗಳನ್ನು ಖರೀದಿಸುತ್ತಿದ್ದ ದೃಶ್ಯ ಕಂಡುಬಂತು. ಇದಲ್ಲದೆ ಮಂಡ್ಯ ನಗರದ ಬಹುತೇಕ ಎಲ್ಲಾ ಚಿನ್ನದ ಮಳಿಗೆಗಳಲ್ಲೂ ಸಹ ಇದೇ ವಾತಾವರಣ ಕಂಡುಬಂತು. ಕರ್ನಾಟಕ ಶ್ರಮಿಕ ಶಕ್ತಿ ಸಂಘಟನೆಯ ವತಿಯಿಂದ ಮೇ ದಿನ ಬಸವ ಜಯಂತಿ ಕಾರ್ಯಕ್ರಮ ಹಾಗೂ ಕಾಯಕ ಜೀವಿಗಳ ವಿಶ್ವ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಮಂಡ್ಯದಲ್ಲಿ ಬೃಹತ್ ರ್ಯಾಲಿ ನಡೆಸಲಾಯಿತು. ನಗರದ ಸಿಲ್ವರ್ ಜೂಬಿಲಿ ಪಾರ್ಕ್ ಬಳಿಯಿಂದ ಮೆರವಣಿಗೆ ಹೊರಟ ನೂರಾರು ಸಂಖ್ಯೆಯ ಕಾರ್ಯಕರ್ತರು ಮೇ ದಿನದ ಹೋರಾಟ ಐತಿಹಾಸಿಕವಾದದ್ದು, ಮೇ 1 ವಿಶ್ವ ಕಾರ್ಮಿಕರ ದಿನದ ಅಂಗವಾಗಿ ಜೀವದ ಹಂಗನ್ನು ತೊರೆದು ಹೋರಾಟ ನಡೆಸಿದ ದುಡಿಯುವ ವರ್ಗಕ್ಕೆ ಹಕ್ಕುಗಳು ದಕ್ಕಿದ ದಿನವಾಗಿದೆ ಎಂದು ತಿಳಿಸಿದರು. ಜಾಗತೀಕರಣದಿಂದ ಮತ್ತು ಕಾರ್ಮಿಕ ವಿರೋಧಿ ಸರ್ಕಾರವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಫಲವಾಗಿ ಕಾರ್ಮಿಕರ ಹಕ್ಕುಗಳಿಗೆ ಕುತ್ತು ಬಂದಿದೆ. ಕಾರ್ಮಿಕರ ಹಕ್ಕುಗಳನ್ನು ಕಿತ್ತುಕೊಳ್ಳುತ್ತಿರುವ ಸಂದರ್ಭದಲ್ಲಿ ಕಾಯಕವೇ ಕೈಲಾಸ ಎಂದು ವಿಶ್ವಕ್ಕೆ ಸಾರಿದ ಕಾಯಕಯೋಗಿ ಬಸವಣ್ಣನವರ ದಿನಾಚರಣೆ ಸಂದರ್ಭದಲ್ಲಿ ಕಾರ್ಮಿಕ ಹಕ್ಕುಗಳ ಸಂಕಲ್ಪ ಅರ್ಥಪೂರ್ಣ ಎಂದು ತಿಳಿಸಿದ ಕಾರ್ಮಿಕರು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ನೇತೃತ್ವವನ್ನು ಸುಬ್ರಹ್ಮಣ್ಯ, ವರದರಾಜೇಂದ್ರ, ಈಶ್ವರಿ, ಸಿದ್ದೇಗೌಡ ಇನ್ನಿತರರು ಸೇರಿದಂತೆ ವಹಿಸಿದ್ದರು. ಭಾರತೀ ನಗರದ ಚಾಮ್ ಶುಗರ್ ಕಾರ್ಖಾನೆಯು ರೈತರು ಸರಬರಾಜು ಮಾಡಿದ ಕಬ್ಬಿಗೆ ಹಣ ನೀಡಲು ವಿಳಂಬ ಮಾಡುತ್ತಿರುವ ನೀತಿಯನ್ನ ಖಂಡಿಸಿ ರೊಚ್ಚಿಗೆದ್ದ ರೈತರು ಕಾರ್ಮಿಕರನ್ನ ಕೆಲಸಕ್ಕೆ ಬಾರದಂತೆ ತಡೆದು ಅಹೋರಾತ್ರಿ ಪ್ರತಿಭಟನೆ ನಡೆಸಿದರು. ಕಾರ್ಖಾನೆಯ ಆಡಳಿತ ಮಂಡಳಿ ಬಾಕಿ ಹಣ ನೀಡುವವರೆಗೂ ಕಾರ್ಮಿಕರನ್ನು ಒಳಗೆ ಬಿಡುವುದಿಲ್ಲವೆಂದು ಪಟ್ಟು ಹಿಡಿದ ರೈತರು ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡಿದ 6 ತಿಂಗಳು ಕಳೆದರೂ ಸಹ ಹಣ ಪಾವತಿ ಮಾಡಲು ವಿಳಂಬ ನೀತಿ ಅನುಸರಿಸಲಾಗುತ್ತಿದೆ ಎಂದು ದೂರಿದರು. ಈಗ ಬೆಳಿಗ್ಗೆಯಿಂದ ಊಟ ಇಲ್ಲದೇ, ಅನ್ನ ಇಲ್ಲದೇ, ನೀರಿಲ್ಲದೇ, ಸತತ ಬಿಸಿಲಲ್ಲಿ ಬೆವರು ಬೀಳುತ್ತಾರ. ಇಲ್ಲಿ ರೈತರು ಕೂತು ಕಾಯ್ತಾ ಇದಾರೆ. ಯಾವೊಬ್ಬ ಅಧಿಕಾರಿನೂ ಸುದ ಬಂದು ಅವರ ಕಷ್ಟ ಸುಖ ಕೇಳಲಿಲ್ಲ. ಇದಕ್ಕೆ ಒಳೆ ಜ್ವರ ಮತ್ತು ತಲೆನೋವಿನಿಂದ ಬಳಲ್ತಾ ಇದಾರೆ. ಇದಕ್ಕೆ ಒಳೆ ಯಾರು ಇಲ್ಲ, ಇಲ್ಲಿ ನಮ್ಮನ್ನ ಸ್ಪಂದಿಸ್ತಾ ಇಲ್ಲ. ಈಗ ಕಬ್ಬುಡ್ದು ಎಷ್ಟು 5 ತಿಂಗಳಾಗಿದೆ, 5 ತಿಂಗಳು ತಾವಿಂದುವೆ ಸತತವಾಗಿ 1 ರೂಪಾಯಿ ಬಿಡಿಗಾಸನ ಕೊಟ್ಟಿಲ್ಲ. ಆಮೇಲೆ ಕಟಾವಿನ ವೆಚ್ಚ, ಗಾಡಿಯ ವೆಚ್ಚ ಮತ್ತು ಕಟಾವಿನ ಕಡದವ್ರಿಗೆ ಹಣ ಸುದಾ ಕೊಟ್ಟಿಲ್ಲ. ಅವನು ಸುದಾ 3 ತಿಂಗಳಾಗಿದೆ. ಅದರಿಂದ ದಿನೇ ದಿನೇ ಇಲ್ಲಿ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಇಲ್ಲಿ ಇಲ್ಲಿನ ಸ್ಥಳೀಯ ಪ್ರಜೆಯಾಗ್ಲಿ, ಇಲ್ಲಿನ ಸ್ಥಳೀಯ ಮಂಡಳಿಯ ಅಧಿಕಾರಿಯಾಗ್ಲಿ,
ಯಾರು ಬುಧಸುದಾ ಬಂದು ನಮ್ಮನ್ನ ಸ್ಪಂದಿಸ್ತಾ ಇಲ್ಲ, ನಿಖರವಾದ ಮಾಹಿತಿ ಕೊಡ್ತಾ ಇಲ್ಲ. ಇದಕ್ಕೆ ಹೊಣೆ ಯಾರು? ಇಲ್ಲಿ ಸತ್ ಪ್ರಜೆಗಳು, ಸೇರುದಾರರು ಸತ್ರೆ, ಈ ಫ್ಯಾಕ್ಟರಿ ಮಂಡಳಿ ಅಧಿಕಾರಿಗಳೇ ಹೊಣೆ ಹಾಕ್ತಾರೆ. ಇವರು ಬೆಳಿಗ್ಗೆಯಿಂದ ಒಂದು ಲೋಟ ಅಲ್ಲಿ ಒಂದು ಕ್ಯಾನಿನಲ್ಲಿ ಶುದ್ಧವಾದ ನೀರು ಕೊಡಕ್ಕಾಗ್ಲಿಲ್ಲ. ಇಲ್ಲಿ ಏನು ಕ್ರಮ ತಗೊಳ್ತಾರೆ ನಾಳೆ ದಿನ ಇವರು? ಇದಕ್ಕೆಲ್ಲ ಹೊಣೆ ಯಾರು? ಕದ್ದು ಮುಚ್ಚಿ ಇವರಲ್ಲ ಅವರು, ಅವರಲ್ಲ ಇವರು ಅಂತ ಇನ್ನೊಂದು ಪುಸ್ತಕ ಬರ್ಕೊಳ್ಳೋದು, ಬುಕ್ ಲೈಟ್ ಅಲ್ಲಿ ಬರ್ಕೊಳ್ಳೋದು, ಕೈಲಿ ಬರ್ಕೊಳ್ಳೋದು, ಅಲ್ಲೋಗಿ ಮರ್ತವ್ ನಿಂತ್ಕೊಳ್ಳೋದು, ಇಲ್ಲೋಗಿ ಮರ್ತವ್ ನಿಂತ್ಕೊಳ್ಳೋದು. ಇಲ್ಲಿ ರೈತರು ಊಟ ಇಲ್ದಲೆ ನೀರಿಲ್ದಲೆ ಸಾಯ್ತು. ಮತ್ತು ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡಿ 7 ತಿಂಗಳು ಕಳೆದಿದೆ. ಶಾಲೆಗಳು ಆರಂಭವಾಗುತ್ತಿದ್ದು ಮಕ್ಕಳಿಗೆ ಫೀಸು ಕಟ್ಟಲು ಹಣ ಇಲ್ಲವಾಗಿದೆ. ಇದೇ ಪರಿಸ್ಥಿತಿ ಮುಂದುವರೆದರೆ ರೈತರು ಆತ್ಮಹತ್ಯೆ ದಾರಿ ಹಿಡಿಯಬೇಕಾಗುತ್ತದೆ ಎಂದು ಆಪಾದಿಸಿ ಆಡಳಿತ ಮಂಡಳಿ ವಿರುದ್ಧ ಧಿಕ್ಕಾರ ಕೂಗಿದರು. ನೇತೃತ್ವವನ್ನು ಶೆಟ್ಟಹಳ್ಳಿ ಸಂಪತ್, ದಿನೇಶ್, ಶಿವು, ಸಂತೋಷ್ ವಹಿಸಿದ್ದರು. ತಮಿಳುನಾಡು ಮೂಲದ ಧಾನ್ ಫೌಂಡೇಶನ್ ಸಂಸ್ಥೆಯವರು ಒಕ್ಕೂಟದ ಹಣವನ್ನ ದುರುಪಯೋಗಪಡಿಸಿಕೊಳ್ಳುತ್ತಿರುವುದರ ಜೊತೆಗೆ ತಮ್ಮ ಒಕ್ಕೂಟದ ನಿವೇಶನವನ್ನ ಸಿಬ್ಬಂದಿ ಹೆಸರಿಗೆ ಖಾತೆ ಮಾಡಿಸಿಕೊಂಡು ವಂಚನೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಮಳವಳ್ಳಿ ಪಟ್ಟಣದ ಗಗನಚುಕ್ಕಿ ಮಹಿಳಾ ಒಕ್ಕೂಟದ ಸದಸ್ಯರು ಇಲ್ಲಿನ ಎನ್ಇಎಸ್ ಬಡಾವಣೆಯಲ್ಲಿರುವ ಸಂಸ್ಥೆಯ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ಎರಡು ಗುಂಪಿನ ನಡುವೆ ಕೆಲಕಾಲ ಮಾರಾಮಾರಿ ನಡೆದು ಸಂಸ್ಥೆಯ ಆವರಣದಲ್ಲಿ ಕೆಲಕಾಲ ಉದ್ರಿಕ್ತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ತಮ್ಮ ಒಕ್ಕೂಟ ಈ ವರ್ಷ 2 ಕೋಟಿಗೂ ಹೆಚ್ಚಿನ ಲಾಭ ಗಳಿಸಿದ್ದು ಈ ಹಣದಲ್ಲೇ ತಮ್ಮ ಸಂಸ್ಥೆಗೂ ಪಾಲಿದೆ ಎಂದು ಹೇಳಿ ತಮಿಳುನಾಡಿನ ಕೇಂದ್ರ ಕಚೇರಿಯ ಸಿಬ್ಬಂದಿಗೆ ತಮ್ಮ ಒಕ್ಕೂಟದ ಹಣದಲ್ಲೇ ಸಂಬಳ ನೀಡಲಾಗುತ್ತಿದೆ. ಜೊತೆಗೆ ಸಂಸ್ಥೆಯ ಇತರೆ ಖರ್ಚುಗಳಿಗೆ ಸಹ ಇದೇ ಹಣವನ್ನು ಬಳಕೆ ಮಾಡಿಕೊಳ್ಳುವ ಮೂಲಕ ನಮ್ಮ ಒಕ್ಕೂಟದ ಹಣವನ್ನು ಲೂಟಿ ಮಾಡಲಾಗುತ್ತಿದೆ ಎಂದು ದೂರಿದ ಒಕ್ಕೂಟದ ಅಧ್ಯಕ್ಷೆ ಸೌಭಾಗ್ಯಮ್ಮ ನೇತೃತ್ವದಲ್ಲಿ 100 ಮಹಿಳೆಯರು ಸಂಸ್ಥೆಯ ಕಚೇರಿಗೆ ಬೀಗ ಜಡಿದು ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಕೆಲ ಮಹಿಳೆಯರು ಹಾಗೂ ಸಂಸ್ಥೆಯ ಕೆಲ ಸಿಬ್ಬಂದಿ ಸಂಸ್ಥೆಯ ಪರವಾಗಿ ನಿಂತು ಪ್ರತಿಭಟನೆ ನಿರತ ಮಹಿಳೆಯರನ್ನು ನಿಂದಿಸಿದರೆಂದು ಆರೋಪಿಸಿ ರೊಚ್ಚಿಗೆದ್ದ ಮಹಿಳೆಯರು ಸಂಸ್ಥೆಯ ಪರವಾದ ಮಹಿಳಾ ಗುಂಪಿನ ಮೇಲೆ ಮುಗಿಬಿದ್ದ ಪರಿಣಾಮ ಎರಡು ಗುಂಪಿನ ನಡುವೆ ಕೆಲಕಾಲ ತಳ್ಳಾಟ, ಹೊಡೆದಾಟ, ಮಾರಾಮಾರಿಯೇ ನಡೆದು ಹೋಯಿತು. ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಎರಡು ಗುಂಪಿನವರನ್ನು ಸಮಾಧಾನ ಪಡಿಸಿದರು. ಪದವೀಧರರು ಹಾಗೂ ಯುವಜನರು ಕೃಷಿ ಕಾಯಕದಿಂದ ದೂರ ಸರಿಯುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ನಾಗಮಂಗಲ ಪಟ್ಟಣದಲ್ಲಿ ಪದವೀಧರನೊಬ್ಬ ಅನಾಥ ಹಸುಗಳ ಗೋಶಾಲೆ ತೆರೆದು ಪೋಷಣೆ ಮಾಡುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ನಾಗಮಂಗಲ ತಾಲೂಕಿನ ಹಡೇನಹಳ್ಳಿ ಗ್ರಾಮದ ಜವರೇಗೌಡ ಹಾಗೂ ಲಕ್ಷ್ಮಮ್ಮರವರ ಪುತ್ರ ಧನಂಜಯರವರು ತಮ್ಮ ಜಮೀನಿನಲ್ಲಿ 50 ಅನಾಥ ಹಸುಗಳಿರುವ ಗೋಶಾಲೆಯನ್ನು ತನ್ನ ಸ್ವಂತ ಖರ್ಚಿನಲ್ಲಿ ಆರಂಭಿಸಿ ಅವುಗಳ ಪೋಷಣೆ ಮಾಡುತ್ತಾ ಬಂದಿದ್ದಾರೆ. ಅನಾಥ ಹಸುಗಳ ನಿರ್ವಹಣೆಗೆ ಔಷಧಿ, ಒಣಹುಲ್ಲು ಸೇರಿದಂತೆ ಒಟ್ಟು ತಿಂಗಳಿಗೆ 50,000 ರೂಪಾಯಿ ಖರ್ಚಾಗುತ್ತಿದ್ದು ಈ ಎಲ್ಲಾ ಖರ್ಚನ್ನು ಅವರೇ ಭರಿಸುತ್ತಿದ್ದಾರೆ. ಶ್ರೇಯಸ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಅಂತ ಹೇಳಿ ಒಂದು ಟ್ರಸ್ಟ್ ಮಾಡಿ ನೊಂದ ಗೋವುಗಳ ಸಾಕಾಣಿಕೆ ಸಾಕೋದಕ್ಕೆ ಇಲ್ಲಿ ಒಂದು ಇದನ್ನು ಮಾಡಿದ್ದೀವಿ. ಸುಮಾರು 10 ಎಕರೆ ಜಮೀನಿನಲ್ಲಿ ಎಲ್ಲ ಮೇವನ್ನು ಇದು ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಇವರಲ್ಲಿ ಎಲ್ಲ ಕಸಾಯಿ ಖಾನೆಗೆ ಹೋಗುವಂಥ ದನಗಳನ್ನ ತಂದು ಸಾಕುವಂಥದ್ದಿಲ್ಲಿ. LLB ಪದವೀಧರರಾಗಿರುವ ಧನಂಜಯರವರು ತಮ್ಮ ಜಮೀನಿನಲ್ಲಿ ಮಗನಿಗೆ ಒಂದು ಹಸುವನ್ನು ಸಾಕಾಣಿಕೆ ಮಾಡಿದರು. ದಿನ ಕಳೆದಂತೆ ಅದು 50 ಹಸುಗಳನ್ನು ರಕ್ಷಿಸುವ ಮಟ್ಟಕ್ಕೆ ತಲುಪಿತು. ಈ ಕೆಲಸ ಸಾರ್ವಜನಿಕ ಮೆಚ್ಚುಗೆಗೆ ಪಾತ್ರವಾಗಿದೆ.
ಗೋಶಾಲೆ ಹೆಸರಿನಲ್ಲಿ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳಿಂದ ಅನುದಾನ ಪಡೆದು ವಂಚಿಸುವ ವ್ಯವಸ್ಥೆಯ ನಡುವೆ ಧನಂಜಯರವರು ಮಾದರಿಯಾಗಿ ನಿಲ್ಲುತ್ತಾರೆ. ಇವರ ನಿಷ್ಕಲ್ಮಶ ಸೇವೆಗೆ ಸ್ವರ್ಣ ಟಿವಿ ಅಭಿನಂದನೆ ಸಲ್ಲಿಸುತ್ತದೆ. ಸುಮಾರು 50 ದನಗಳಿವೆ. ಎಲ್ಲ ಜಾತಿ ತಳಿಯ ದನನೂ ಇದೆ ಇಲ್ಲಿ. ಹಳ್ಳಿಕಾರ ದನ, ಮಲ್ನಾಡ್ ಗಿಡ್ಡ, ಎಚ್ಎಫ್, ಜರ್ಸಿ ಈ ಥರ ಎಲ್ಲ ತಳಿಗಳ ದನಗಳು ಇದಾವೆ ಇಲ್ಲಿ. ಯಾರು ದಾನಿಗಳಿದ್ದರೆ, ನಿಮಗೆ ಮೇವಿಗೆ ಸಹಾಯ ಮಾಡೋರಿದ್ದರೆ ಮಾಡ್ಬೋದು. ನನ್ನ ಮೊಬೈಲ್ ನಂಬರು 7619415172. ಹೆಚ್ಚು ಮೇವು ಇಲ್ಲಿ ಬೆಳೆಯೋಕ್ಕಾಗ್ತಾಯಿಲ್ಲ. ದಯಮಾಡಿ ದಾನಿಗಳು ಯಾರು ಇದ್ದರೆ ಮೇವನ್ನು ಕಳಿಸಿದ್ರೆ ನಾವೇ ಬಂದು ತಗೊಂಡು ಹೋಗ್ತೀವಿ. ನಮ್ಮ ಮೊಬೈಲ್ ನಂಬರಿಗೆ ಸಂಪರ್ಕ ಮಾಡಿದರೆ ಬಹಳ ಅನುಕೂಲ ಆಗುತ್ತೆ. ಕರ್ನಾಟಕ ಸಂಘದ ಆಶ್ರಯದಲ್ಲಿ ಆಲಾಪ ನಾಟಕ ಪ್ರದರ್ಶನವು ಕರ್ನಾಟಕ ಸಂಘದ ಆವರಣದಲ್ಲಿ ನಡೆಯಿತಲ್ಲದೆ ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ನಂದೀಶ್ ರವರು ಡೋಲು ಬಾರಿಸುವ ಮೂಲಕ 2 ದಿನಗಳ ನಾಟಕೋತ್ಸವಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಂದೀಶ್ ರವರು, ನಾಟಕಗಳು ಪ್ರಸ್ತುತ ವರ್ತಮಾನದ ಸಾಮಾಜಿಕ ಸಂವೇದನೆಗಳನ್ನು ಪ್ರಸ್ತುತಪಡಿಸುವ ಸಾಧನಗಳು ಎಂದು ಬಣ್ಣಿಸಿದರು. ಸಮೂಹ ಮಾಧ್ಯಮ ಅಂತೇಳಿ ಕರೆದ್ರೆ ಅದು ಕೇವಲ ಟಿವಿ ಅಥವಾ ಚಲನಚಿತ್ರ ಆ ರೀತಿಯ ಒಂದು ಮಾಧ್ಯಮಗಳಿಗಷ್ಟೇ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಓಲೈಕೆ ಇರ್ತದೆ ಎನ್ನುವಂಥ ಸಂದರ್ಭದಲ್ಲಿ ಕೂಡ ಈ ಒಂದು ಪ್ರಯತ್ನಗಳಿಗೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ. ಮತ್ತೊಮ್ಮೆ ನಾವು ಹಿಂದಿನ ದಿನಗಳನ್ನ ನಾವು ನೆನಪಿಸ್ತಕ್ಕಂಥ ಅವುಗಳನ್ನ ಮತ್ತೊಮ್ಮೆ ಮುಂದೆ ಮೆಲುಕಾಗ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ತೀವಿ ಅಂತೇಳಿ ಸಾಕ್ಷೀಕರಿಸ್ತಾ ಇರ್ತಕ್ಕಂಥ ಎಲ್ಲ ನಾಟಕ ಪ್ರೇಮಿಗಳೇ. ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡರವರು ಮಾತನಾಡಿ, ಆಲಾಪ ಮತ್ತು ಜಲಗಾರ ನಾಟಕಗಳು ಸಮಾಜಮುಖಿ ಆಶಯಗಳನ್ನು ಒಳಗೊಂಡಿದೆ ಎಂದು ಹೇಳಿದರು. ನಾಟಕಕ್ಕೆ ಮಕ್ಕಳನ್ನು ಸೇರಿಸಿಕೊಂಡ್ರೆ ಓದೋದ್ರ ಕಡೆ ಗಮನ ಹೊರಟೋಗುತ್ತೆ ಅನ್ನುವಂತ ತಂದೆ ತಾಯಿಗಳ ಮನಸ್ಸಲ್ಲಿ ಇದೆ. ನಮ್ಮ ತಂದೆ ತಾಯಿಗಳು ಹೇಗಿದ್ದಾರೆ ಅಂದ್ರೆ, ಓದಬೇಕು ಮಾರ್ಕ್ಸ್ ತೆಗಿಬೇಕು, ಓದಬೇಕು ಮಾರ್ಕ್ಸ್ ತೆಗಿಬೇಕು, ಅಷ್ಟೇ ಇರ್ತಕ್ಕಂಥದ್ದು ಉದ್ದೇಶ. ಅಷ್ಟೇ ಎಲ್ಲರೂ ಡಾಕ್ಟರ್ ಆಗಿಬಿಡ್ಬೇಕು, ಎಲ್ಲರೂ ಇಂಜಿನಿಯರ್ ಆಗಿಬಿಡ್ಬೇಕು ಅನ್ನುವಂಥ ಒಂದು ದೊಡ್ಡ ಸಮಸ್ಯೆ ನಮ್ಗೆ ಕಾಡ್ತಾ ಇದೆ. ಆದರೆ ನಾವೊಂದು 2-3 ವರ್ಷಗಳಿಂದ ಶಾಲೆಯಲ್ಲಿ ನಾಟಕಗಳನ್ನು ಕಲಿಸ್ತಾ ಇದ್ದೀವಿ. ಆ ಹುಡುಗರು ಎಷ್ಟು ತಯಾರಾಗಿದ್ದಾರೆ ಅಂತಂದರೆ, ಹಳೆಗನ್ನಡವನ್ನು ಅತ್ಯಂತ ಸುಲಭವಾಗಿ ಸುಲಲಿತವಾಗಿ ಮಾತನಾಡ್ತಕ್ಕಂಥ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ. ವೇದಿಕೆಯಲ್ಲಿ ಶಾಸಕರಾದ ಎಂ ಶ್ರೀನಿವಾಸ್, ಡ್ಯಾಫಡಿಲ್ ಸಂಸ್ಥೆಯ ಕಾರ್ಯದರ್ಶಿಗಳಾದ ಸುಜಾತಾ ಕೃಷ್ಣ, ರಂಗತಂಡದ ಮಾರಣ್ಣ ಉಪಸ್ಥಿತರಿದ್ದರು. ನಂತರ ಹುಬ್ಬಳ್ಳಿಯ ಸಂಸ್ಕೃತಿ ಕಾಲೇಜು ತಂಡದ ಕಲಾವಿದರು ಅಭಿನಯಿಸಿದ ಆಲಾಪ ನಾಟಕ ಪ್ರದರ್ಶನ ಗಮನ ಸೆಳೆಯಿತು. ಪತ್ರಕರ್ತ ಗಣೇಶ ಅಮೀನಗಡರವರು ನಡೆಸಿರುವ ನಾಟಕವನ್ನು ರಂಗ ನಿರ್ದೇಶಕರಾದ ಮಹದೇವ ಹಡಪದಾರವರು ನಿರ್ದೇಶಿಸಿ ವಿನ್ಯಾಸದ ಜವಾಬ್ದಾರಿ ಹೊತ್ತಿದ್ದರು. ಹತ್ತು ಪಾತ್ರಗಳಿರುವ ಈ ನಾಟಕದಲ್ಲಿ 7 ಕಲಾವಿದರು ಅಭಿನಯಿಸಿ ಗಮನ ಸೆಳೆದರು. ಶ್ರೀರಂಗಪಟ್ಟಣ ತಾಲೂಕು ಆಡಳಿತ ವತಿಯಿಂದ ತಾಲೂಕು ಕಚೇರಿ ಆವರಣದಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ಆಚರಿಸಲಾಯಿತು. ತಹಶೀಲ್ದಾರ್ ನಾಗಪ್ರಶಾಂತ್ ರವರು ಬಸವಣ್ಣರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಿವೃತ್ತ ಉಪನ್ಯಾಸಕರಾದ ನಂಜುಂಡಸ್ವಾಮಿಯವರು, ಪ್ರಸ್ತುತ ಸಮಾಜ ಜಾತಿ ವ್ಯವಸ್ಥೆಯಿಂದ ಕೂಡಿದ್ದು ಬಸವಣ್ಣರವರ ವಚನಗಳ ಆಶಯದಂತೆ ಯಾರು ಸಹ ನಡೆದುಕೊಳ್ಳುತ್ತಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು. ಮನುಷ್ಯ ಅಂತ ಹುಟ್ಟಿದ ಮೇಲೆ ಅವನು ಎಲ್ಲರನ್ನ ಪ್ರೀತಿಸಬೇಕು, ಎಲ್ಲರಿಗೂ ಕೊಡಬೇಕು. ಪಶು ಪಕ್ಷಿ ಪ್ರಾಣಿ ಯಾವುದೇ ಆಗಿರಲಿ ಎಲ್ಲಕ್ಕೂ ಜೀವ ಉಂಟು, ಹಾಗೆ ಮನುಷ್ಯನಿಗೂ ಜೀವ ಉಂಟು. ಇಂಥ ಒಂದು ಸಂದೇಶವನ್ನು ಸಾರಿ ಯಾವತ್ತಿನ ಒಂದು ಸನ್ನಿವೇಶದಲ್ಲಿ ಕಗ್ಗತ್ತನ್ನು ತುಂಬಿರತಕ್ಕಂಥ ಒಂದು ಸಮಾಜದಲ್ಲಿ ಬೆಳಕನ್ನು ಕಂಡ ಬೆಳಕನ್ನು ಕೊಂಡಂತಹ ಮಹಾನ್ ವ್ಯಕ್ತಿ
ಬಸವಣ್ಣ. ಈ ಸಂದರ್ಭದಲ್ಲಿ ಮರಿಬಸವಯ್ಯ, ಶ್ರೀನಿವಾಸ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೆಆರ್ಪೇಟೆ ತಾಲೂಕು ಬಿಜೆಪಿ ಕಾರ್ಯಕರ್ತರ ಸಭೆಯು ಪಕ್ಷದ ಕಚೇರಿಯಲ್ಲಿ ಘಟಕದ ಅಧ್ಯಕ್ಷರಾದ ಬೂಕಹಳ್ಳಿ ಮಂಜುನಾಥ್ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಂಡ್ಯ ಜಿಲ್ಲೆ ಬಿಜೆಪಿ ಉಸ್ತುವಾರಿಗಳಾದ ಅಶ್ವಥ್ ನಾರಾಯಣ್ ರವರು, ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾರವರು 100,000 ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ಹೇಳಿದರು. ಮಂಡ್ಯ ಜಿಲ್ಲೆಯ 2019 ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಇಲ್ಲ ಅಂದರೂ ಸಹ ಪಕ್ಷೇತರ ಅಭ್ಯರ್ಥಿಗೆ ನಮ್ಮ ರಾಷ್ಟ್ರೀಯ ನಮ್ಮ ನೆಚ್ಚಿನ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರು ಸೂಚನೆ ಮೇರೆಗೆ ನಮ್ಮ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಅವರ ಗೆಲುವಿಗೆ ಎಲ್ಲ ಶ್ರಮಿಸಿದಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ಮತ್ತು ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ನಾನು ಪ್ರಭಾರಿಯಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ಮತದಾರರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸರ್, ಇದು ಮುಂಬರುವಂಥ ಪುರಸಭಾ ಚುನಾವಣೆಯಲ್ಲಿ ಪಕ್ಷ ಎಲ್ಲ ವಾರ್ಡಲ್ಲೂ ಸ್ಪರ್ಧೆ ಮಾಡಲ್ಲ. 23 ನಮ್ಮ ಅಧ್ಯಕ್ಷರು ಈಗಾಗಲೇ ಹೇಳಿದ್ದಾರೆ, 23 ವಾರ್ಡಲ್ಲಿ ನಾವು ಅಭ್ಯರ್ಥಿಗಳನ್ನ ಹಾಕ್ತೀವಿ. ಈ ಸಾರಿ ಕ್ಯಾಪ್ಚರ್ ಮಾಡ್ತೀವಿ. ಇಲ್ಲಿ ಪುರಸಭೆ ಅಧಿಕಾರ ಅಧಿಕಾರ ಹಿಡಿಯೋದಕ್ಕೆ ನಾವು ಎಲ್ಲ ಹಂತದಲ್ಲೂ ನಾವು ಪ್ರಯತ್ನ ಮಾಡಿ ಈ ಸಾರಿ ಪುರಸಭೆಯನ್ನ ನಮ್ಮ ಭಾಜಪದ ಹಿಡಿಯಂತಕ್ಕಂಥ. ಸುಮಲತಾ ಅವರ ಗೆಲುವಿನ ಸಾಧ್ಯತೆಗಳು ಎಷ್ಟಿದೆ ಸರ್? ಸುಮಲತಾ ಅವರು ಈಗಾಗಲೇ ಗೆದ್ದಿದ್ದಾರೆ ಅಂತ ಭಾವನೆ. ಅಧಿಕೃತ ಘೋಷಣೆ ಮಾಡೋದು ಬಾಕಿ ಇದೆ, ಅದೊಂದೇ ಬಾಕಿ ಇರೋದು. ಅಧಿಕೃತ ಘೋಷಣೆ ಮಾಡಬೇಕು. ಈಗಾಗಲೇ ನಾವು ನಾಗಮಂಗಲದಲ್ಲಿ ಈಗ ಎಲ್ಲ ಇದೇ ರೀತಿ ವರದಿ ತಗೊಂಡು ಬಂದ್ವಿ. ಇಲ್ಲೂ ಬಹಳ ಕೆಆರ್ಪೇಟೆಯಲ್ಲೂ ಬಹಳ ಚೆನ್ನಾಗಿ ನಮ್ಮ ಅಧಿಕವಾಗಿ ಒಂದು 12,000 ಕೆಆರ್ಪೇಟೆಯಲ್ಲೂ ನಾವು ಲೀಡ್ ಬರ್ತೇವೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಕೆಆರ್ಪೇಟೆ ಪುರಸಭೆಯ ಚುನಾವಣೆಯಲ್ಲಿ ಎಲ್ಲ 23 ವಾರ್ಡ್ಗಳಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗುವುದು ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ವರದರಾಜೇಗೌಡ, ಅರುಣ್ ಕುಮಾರ್, ಆನಂದ್, ಬೂಕಹಳ್ಳಿ ಹರೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿ ಹಿನ್ನೆಲೆಯಲ್ಲಿ ಬಸವ ಜಯಂತಿಯನ್ನು ಪಾಂಡವಪುರದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಸರಳ ರೀತಿಯಲ್ಲಿ ಆಚರಿಸಲಾಯಿತು. ಬೇಬಿ ಮಠದ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಬಸವಣ್ಣನವರ ವಚನಗಳು ಸರ್ವಕಾಲಕ್ಕೂ ಪ್ರಸ್ತುತ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿಆರ್ ಶೈಲಜಾ, ಗುರುಸಿದ್ದೇಶ್ವರ ಸ್ವಾಮೀಜಿ, ಪ್ರಮೋದ್ ಎಲ್ ಪಾಟೀಲ್, ನಿರಂಜನ ಬಾಬು, ಚಂದ್ರಶೇಖರ್, ಕೆಎನ್ ರವೀಂದ್ರ ಕುಮಾರ್, ಎಸ್ಎ ಮಲ್ಲೇಶ್, ಪಿ ಸಿದ್ದಪ್ಪ, ದ್ಯಾವಪ್ಪ, ಶಂಕರ ನಂಜಪ್ಪ ಪಾಲ್ಗೊಂಡಿದ್ದರು. ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ 5 ದೀಪದ ವೃತ್ತದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ ಬಸವ ಜಯಂತಿಯನ್ನು ಆಚರಿಸಲಾಯಿತು. ಬೇಬಿ ಮಠದ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಹಾಗೂ ಬೇಬಿ ಬೆಟ್ಟದ ಶ್ರೀ ರಾಮಯೋಗೇಶ್ವರ ಮಠದ ಶ್ರೀ ಗುರುಸಿದ್ದೇಶ್ವರ ಸ್ವಾಮೀಜಿಯವರು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಸವ ಜಯಂತಿಯ ಕಾರ್ಯಕ್ರಮ ನಾಡಿನ ಸಮಸ್ತ ಜನರಿಗೆ ಶುಭಾಶಯಗಳನ್ನು ಹೇಳುತ್ತಾ, ಅಕ್ಷಯ ತೃತೀಯ ಇವತ್ತು ಎಲ್ಲ ಲಗ್ನಗಳಿಗಿಂತ ಶ್ರೇಷ್ಠವಾದ ಲಗ್ನ ಅಂತಂದರೆ ಬಸವಣ್ಣವರು ಜನ್ಮ ತಾಳಿದಂಥ ನಕ್ಷತ್ರವನ್ನು ಇಟ್ಕೊಂಡು ಬಲರಾಮ ಹುಟ್ಟಿದ್ರಿಂದ ಹಿಡಿದು ರಾಕ್ಷಸರನ್ನ ಸಂಹಾರ ಮಾಡಿದ್ರಿಂದ ಹಿಡಿದು ಎಲ್ಲ ಒಂದು ವಿಜಯೋತ್ಸವದ ದಿನ ಅಂತ ಅಂದರೆ ಅದು ಅಕ್ಷಯ ತೃತೀಯ ದಿನ. ಅದಕ್ಕೆ ಬಹುಶಃ ಪಂಚಾಂಗಗಳಲ್ಲಿ ತಿಥಿ ವಾರ ನಕ್ಷತ್ರವನ್ನು ನೋಡ್ತಾರೆ. ಆದರೆ ತಿಥಿ ವಾರ ನಕ್ಷತ್ರಗಳು ಎಲ್ಲವನ್ನ ನೋಡದೆ ಒಂದು ವಿಶೇಷವಾದಂಥ ದಿನ ಅಂತಂದರೆ ಅದು ಬಹುಶಃ ಬಸವ ಜಯಂತಿ. ಈ ಬಸವ ಜಯಂತಿಯನ್ನು ಆಚರಿಸುವಂಥ ಒಂದೇನಂತಂದರೆ ಒಂದು ಜಾತಿಗಾಗಲಿ ಒಂದು ಮತಕ್ಕಾಗಲಿ ಅಲ್ಲ, ಬಹುಶಃ ಸರ್ವರು ಬಸವಣ್ಣನನ್ನು ಒಂದು ಜಯಂತಿಯನ್ನು ಆರಾಧಿಸಬೇಕಾಗ್ತದೆ, ಅವನ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ. ಯಾಕೆಂದರೆ ಇವತ್ತು ಸರ್ಕಾರನೂ ಇವತ್ತು ಜಯಂತಿಯನ್ನು ಯಾಕೆ ಮಾಡಿದೆ ಅಂತಂದರೆ ಬಸವಣ್ಣ ಮಾಡಿದ್ದು ಒಂದು ಮತಕ್ಕಲ್ಲ, ಅದು ಧರ್ಮಕ್ಕೋಸ್ಕರ, ನಾಡಿನ ಹಿತಕ್ಕೋಸ್ಕರ, ನಾಡಿನ ಕಲ್ಯಾಣಕ್ಕೋಸ್ಕರ. ಅದಕ್ಕೆ ಬಸವ ಜಯಂತಿಯನ್ನು ಸರ್ಕಾರದ ವತಿಯಿಂದ ಸರ್ಕಾರಿ ಕಚೇರಿಗಳಲ್ಲೂ ಆಚರಿಸಬೇಕಂತ ಆಗಿದ್ದು ಅದೇ ಉದ್ದೇಶ ಆಗಿದೆ. ಯಾಕೆ ಅಂತಂದರೆ ಕಲಬೇಡ ಕುಲಬೇಡ, ಉಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಲು ಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳಿದ್ದಾರೆ.
ಅಂದರೆ ಯಾವ ದೇಶಕ್ಕೆ ಬೇಡ, ಯಾವ ನಾಡಿಗೆ ಬೇಡ, ಯಾರಿಗೆ ಬೇಡ, ಯಾವ ಧರ್ಮಕ್ಕೆ ಬೇಡ, ಯಾರು ಕಳ್ಳತನ ಮಾಡುವಂಥ ಯಾವ ಧರ್ಮ ಹೇಳ್ತದೆ. ಹಾಗೆ ಅದಕ್ಕೆ ಬಸವಣ್ಣ ಏಳು ಸೂತ್ರಗಳನ್ನು ಕಲ್ಲು ಬೇಡ, ಕೊಲೆ ಬೇಡ, ಉಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಲು ಬೇಡ, ಇದರ ಹಳಿಯಲು ಬೇಡ ಅಂತ ಸಪ್ತ ಸೂತ್ರಗಳನ್ನು ಕೊಟ್ಟಿದ್ದಾರೆ. ಆ ಸೂತ್ರಗಳು ಏನಂತಂದರೆ ಅಲ್ಲಿ ಯಾವುದೇ ಲೇಪನ ಇಲ್ಲ. ಸಮಾಜದ ಕಲ್ಯಾಣಕ್ಕೋಸ್ಕರ, ನಾಡಿನ ಕಲ್ಯಾಣಕ್ಕೋಸ್ಕರ, ಜನರ ಕಲ್ಯಾಣಕ್ಕೋಸ್ಕರ ಮಾಡಿದಂಥ 12ನೇ ಶತಮಾನದ ಕ್ರಾಂತಿ ಇದು. ಕ್ರಾಂತಿ ಅಂದರೆ ಭಾಳ ಜನ ತಿಳ್ಕೊಳ್ತೀವಿ ಯುದ್ಧ ಅಂತ ತಿಳ್ಕೊಳ್ತೀವಿ. ಯುದ್ಧ ಅಲ್ಲ, ಬದಲಾವಣೆ ಅಂತ. ಬದಲಾವಣೆ ತಂದಿದ್ದಕ್ಕೆ ಕ್ರಾಂತಿ ಅಂತ ಕರೀತಾರೆ. ಅದಕ್ಕೆ ಕ್ರಾಂತಿ ವೀರ ಬಸವೇಶ್ವರರು ಅಂತ ಕರೆಯುವಂಥದ್ದು. ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವವನ್ನು ಪಾಂಡುಪುರ ಪಟ್ಟಣದಲ್ಲಿ ಎಲ್ಲ ಸರ್ಕಾರಿ ಗೌರವಿತವಾಗಿ ಹಾಗೂ ಎಲ್ಲ ವೀರಶೈವ ಮುಖಂಡರುಗಳು, ಎಲ್ಲ ವರ್ಗದ ಜಾತಿ ಜನಾಂಗದ ಮುಖಂಡರುಗಳು ಭಾಗಿಯಾಗಿ ಪಾಂಡುಪುರ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಬಸವ ಜಯಂತಿಯನ್ನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದರು. ಕಾಯಕದಲ್ಲೇ ನೀನು ದೇವರನ್ನು ಕಾಣು, ಕಾಯಕದಲ್ಲೇ ಎಲ್ಲವೂ ಇದೆ ಅಂತಕ್ಕಂಥ ಮಾತನ್ನು ಇಡೀ ಜಗತ್ತಿಗೆ ತೋರಿಸ್ಕೊಟ್ಟವರು ಬಸವಣ್ಣನವರು. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬಸವಣ್ಣನವರು 12 ಶತಮಾನದಲ್ಲಿ ಕ್ರಾಂತಿಯನ್ನು ಮಾಡಿದ್ರು, ಆ ಕ್ರಾಂತಿ ಇನ್ನೂವರೆಗೂ ಅಜರಾಮಜವಾಗಿ ಉಳ್ಕೊಂಡಿದೆ. ಹಾಗಾಗಿ ಅವರು ಮಾಡಿರ್ತಕ್ಕಂಥ ಕಾಯಕ ನಿಷ್ಠೆಯನ್ನು ಎಲ್ಲ ಜಾತಿ ಜನಾಂಗದ ವರ್ಗದವರು ಕೂಡ ತಮ್ಮ ರೂಢಿಯಲ್ಲಿ ರೂಢಿಸ್ಕೊಂಡು ಅವರ ನಿಷ್ಠೆಯನ್ನು ಮತ್ತು ಅವರ ಕಾಯಕ ತತ್ವವನ್ನು ನಾವು ರೂಢಿಸ್ಕೊಂಡು ಹೋಗಬೇಕಾಗಿದೆ. ಇವತ್ತು ನಾವು ಡಾಂಬಿಕವಾಗಿರ್ತಕ್ಕಂಥ ಕಾಯಕವನ್ನು ಮಾಡೋದು ಜಾಸ್ತಿ ಆಗಿದೆ. ಹಾಗಾಗಿ ಬಸವಣ್ಣನವರು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. ಬಸವಣ್ಣನವರು ಯಾವುದೇ ತರಹದ ಮೋಹಕ್ಕೆ ಒಳಗಾಗದೆ ಸಮಾಜವೇ ಒಂದು ರಂಗ ಅಂತಕ್ಕಂಥದನ್ನು ಸೃಷ್ಟಿ ಮಾಡಿ ಸಮಾಜ ಎಲ್ಲ ಒಗ್ಗಟ್ಟಾಗಿರಬೇಕು, ಎಲ್ಲರೂ ಒಗ್ಗಟ್ಟಿನಿಂದ ಬಾಳೆ ಮಾಡಬೇಕು ಅಂತಕ್ಕಂಥದನ್ನು ಸಂಕಲ್ಪವನ್ನು ತೊಟ್ಟವರು ಬಸವಣ್ಣನವರು. ಹಾಗಾಗಿ ಇವತ್ತು ಬಸವಣ್ಣನವರು 12ನೇ ಶತಮಾನದಲ್ಲಿ ಕ್ರಾಂತಿ ಮಾಡಿದರು. ಇವತ್ತಿಗೆ ನಮಗೆ 800 ವರ್ಷಗಳ ಇತಿಹಾಸ ಇರೋದ್ರಿಂದ ಬಸವಣ್ಣನ ಅವತ್ತೇ ಅವರು ಲಿಂಗೈಕ್ಯರಾದರೂ ಕೂಡ ನಾವು ಇವತ್ತಿನವರೆಗೂ ಅವನ ಸ್ಮರಣೆಯಲ್ಲಿದ್ದೀವಿ. ಯಾಕಂದ್ರೆ ಅವರು ಮಾಡಿರ್ತಕ್ಕಂಥ ಕಾಯಕ ಆ ಥರ ಇತ್ತು. ಇವತ್ತಿನವರೆಗೂ ಅವರು ಅಜರಾಮಜರವಾಗಿ ಉಳ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಿರಂಜನ ಬಾಬು, ಚಂದ್ರಶೇಖರ್, ಕೈಲಾಸ್, ಅಮೃತಿ ರಾಜಶೇಖರ್, ಸಿದ್ದಪ್ಪ, ಸದಾನಂದ, ಎಸ್ಎ ಮಲ್ಲೇಶ್, ಎಸ್ ನಾಗೇಂದ್ರ, ಎಂಎಸ್ ಮಂಜುನಾಥ್, ಕೆಎಲ್ ಆನಂದ್ ಇತರರು ಇದ್ದರು. ಕ್ಯಾರ್ಪೇಟೆ ತಾಲೂಕು ಆಡಳಿತದ ವತಿಯಿಂದ 886ನೇ ಬಸವ ಜಯಂತಿಯನ್ನ ಪಟ್ಟಣದಲ್ಲಿ ಆಚರಿಸಲಾಯಿತು. ಪ್ರಗತಿಪರ ಚಿಂತಕರಾದ ಎಂಕೆ ಹರಿಚರಣ ತಿಲಕ್ರವರು ಸಮಾರಂಭದಲ್ಲಿ ಮಾತನಾಡಿ, ಬಸವಣ್ಣರವರು ಜಾತಿ ಪದ್ಧತಿ ನಿರ್ಮೂಲನೆಗೆ ಹೋರಾಡಿದ ವಚನ ಕ್ರಾಂತಿಯ ಹರಿಕಾರ ಎಂದರು. ಸ್ವಾತಂತ್ರ್ಯ ಚಳವಳಿ ಅಂದ ತಕ್ಷಣ ನಮಗೆ ಮಹಾತ್ಮ ಗಾಂಧಿ ನೆನಪು ಬಂದ್ಬಿಡ್ತಾರೆ. ಸ್ವಾತಂತ್ರ್ಯ ತಂದುಕೊಟ್ಟವರು ಅಂದ ತಕ್ಷಣ ನಾವು ಮಹಾತ್ಮ ಗಾಂಧಿ ಹೆಸರು ಹೇಳ್ಬಿಡ್ತೀವಿ. ಆದ್ರೆ ಮಹಾತ್ಮ ಗಾಂಧಿ ಸ್ವಾತಂತ್ರ್ಯವನ್ನು ತಂದುಕೊಡುವಂತೆ ಬರ್ಬೇಕಾದ್ರೆ ಅದರಿಂದಲೇ 100 ವರ್ಷ ಚಳವಳಿ ವೇದಿಕೆಯನ್ನ ಪಡ್ಕೊಂಡಿತ್ತು. ಹಾಗೆ ಬಸವಣ್ಣನವರ ಕಲ್ಯಾಣದ ಕ್ರಾಂತಿಗೆ ವೇದಿಕೆ ಸಿದ್ಧಾಗಬೇಕಾದ್ರೆ ಅದಕ್ಕಾಗಲೇ ಬಸವಪೂರ್ವದ ವಚನಕಾರರಲ್ಲಿ ವಚನ ಸಾಹಿತ್ಯ ತನ್ನ ಸಮೃದ್ಧತೆಯನ್ನ ಪಡ್ಕೊಂಡಿತ್ತು. ಈ ಸಂದರ್ಭದಲ್ಲಿ ವಡ್ಡರಹಳ್ಳಿಯ ಧನಂಜಯ, ಎಂ ಶಿವಮೂರ್ತಿ, ಸುಬ್ರಹ್ಮಣ್ಯ ಕುಮಾರ್, ಡಾಕ್ಟರ್ ಮನುಕುಮಾರ್ ಸೇರಿದಂತೆ ಇನ್ನಿತರರಿದ್ದರು. ಮತ್ತೊಂದೆಡೆ ಕೆಆರ್ಪೇಟೆ ಪಟ್ಟಣದ ಬಸ್ ಡಿಪೋದಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಹಾಗೂ ಉಚಿತ ಸಾಮೂಹಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಪಟ್ಟಣದ ಕೆಎಸ್ಆರ್ಟಿಸಿ ಘಟಕದ ಸಿಬ್ಬಂದಿ ಹಾಗೂ ನೌಕರರು ಸಡಗರ ಸಂಭ್ರಮದಿಂದ ಆಚರಿಸಿದರು. ಬಸ್ ಡಿಪೋ ವ್ಯವಸ್ಥಾಪಕರಾದ ಶಿವಕುಮಾರ್ ಮಾತನಾಡಿ, 12ನೇ ಶತಮಾನದಲ್ಲಿ ಸಾಮಾಜಿಕ ಅಸಮಾನತೆ ಮತ್ತು ಜಾತಿ ಪದ್ಧತಿ ನಿರ್ಮೂಲನೆಗೆ ಹೋರಾಟ ನಡೆಸಿದ ಕಾಯಕಯೋಗಿ ಬಸವಣ್ಣನವರ ಆದರ್ಶಗಳು ಎಂದೆಂದಿಗೂ ಪ್ರಸ್ತುತ ಎಂದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಏರ್ಪೇಟೆ ಘಟಕದಲ್ಲಿ ಎಲ್ಲ ನಮ್ಮ ಘಟಕದ ಸಿಬ್ಬಂದಿಗಳು ಮತ್ತು ಎಲ್ಲ ಆಡಳಿತ ಸಿಬ್ಬಂದಿಗಳು ಸೇರಿ ಈ ಒಂದು ದಿನ ಬಸವೇಶ್ವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಸಹ ಎಲ್ಲರೂ ಸೇರಿ, ಎಲ್ಲ ನಮ್ಮ ಸಿಬ್ಬಂದಿಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ಈ ಒಂದು ಬಸವ ಜಯಂತಿ ದಿನದಂದು ಎಲ್ಲ ಸಿಬ್ಬಂದಿಗಳಿಗೂ ಸಹ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಡಿಪೋ ಅಧಿಕಾರಿಗಳಾದ ಯಶವಂತ್, ಮಂಜುನಾಥ್, ವಾಸು, ಮಹೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯ ಜಿಲ್ಲೆಯಾದ್ಯಂತ ಬಸವ ಜಯಂತಿ ಆಚರಣೆ, ಕಾಯಕ ಯೋಗಿಯ ಗುಣಗಾನ, ನಾಗರಿಕರಿಗೆ ಪಾನಕ ಮಜ್ಜಿಗೆ ವಿತರಣೆ. ಎಲ್ಲೆಡೆ ಅಕ್ಷಯ ತೃತೀಯ ಸಂಭ್ರಮ, ಚಿನ್ನ ಖರೀದಿಗೆ ಮುಗಿಬಿದ್ದ ಮಹಿಳೆಯರು, ಚಿನ್ನದ ಮಳಿಗೆಗಳಲ್ಲಿ ಜನವೋಜನ. ಚಾಮ್ಶುಗರ್ ಬಟವಾಡೆಗೆ ರೈತರ ಒತ್ತಾಯ, ಕಾರ್ಖಾನೆ ಆವರಣದಲ್ಲಿ ಅಹೋರಾತ್ರಿ ಧರಣಿ, ಕಾರ್ಮಿಕರಿಗೆ ದಿಗ್ಬಂಧನ. ಗಮನ ಸೆಳೆದ ಆಲಾಪ ನಾಟಕ ಪ್ರದರ್ಶನ, ನಾಟಕ ಸಂಸ್ಕೃತಿ ಉಳಿವಿಗೆ ಕಳಕಳಿ, ಕರ್ನಾಟಕ ಸಂಘ ಆಯೋಜನೆ. ಧಾನ್ ಫೌಂಡೇಶನ್ ವತಿಯಿಂದ ಹಣ ದುರುಪಯೋಗ, ಎರಡು ಗುಂಪಿನ ನಡುವೆ ಮಾರಾಮಾರಿ, ಸಂಸ್ಥೆ ಕಚೇರಿಗೆ ಬೀಗ.
ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.